ನಾನು ಯಾಕೆ ಹೇಳ್ತಾ ನನ್ನ ನೀವೇನ್ ಬೇಕಾದ್ರು ಪ್ರಶ್ನೆ ಮಾಡಿ. ನಾನು ಯಾವತ್ತು ದೇವಸ್ಥಾನಕ್ಕೆ ಹೋಗೋನಲ್ಲ, ನಾನು ಮಸೀದಿಗೂ ಹೋಗಲ್ಲ, ನಾನು ಚರ್ಚ್ಗೂ ಹೋಗಲ್ಲ, ನನ್ಗೆ ಯಾವ ನಂಬಿಕೆ ಈ ರೀತಿ ಈ ಧಾರ್ಮಿಕ ಗ್ರಂಥಗಳ ಮೇಲೆ ಏನಿಲ್ಲ. ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ, ಬಡವನಯ್ಯ ನನ್ನ ಕಾಲೇಕಂಬ ದೇಹವೇ ದೇಗುಲ ಸೇರಿವೆ ಅವನ್ನ ಕಳಸಬಯ್ಯ ಅಂತ ನಂಬೋ ನಾನು. ಸ್ಥಾವರ ಕಳೆಗೊಂಡು ಜಂಗಮ ಕಳಿಲ್ಲ ಇಲ್ಲಿ ನಮಗೆ ದೇವಸ್ಥಾನದ ಮಂದಿ ಇವೆಲ್ಲ ನಂಬಲ್ಲ. ಆದ್ರೆ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ, ಪ್ರೊಡ್ಯೂಸರ್ ದುಡ್ಡು, ಅದೇ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ, ಪ್ರೊಡ್ಯೂಸರ್ ದುಡ್ಡು ಹಾಕ್ದಾಗ ನಮಗೂ ದುಡ್ಡು ಕೊಡ್ತಾರೆ, ಕೊಡುವ ನಮಗೂ ನಾವು ಹಾಕ್ತಾರೆ. ಅವ್ರು ಕರೆದಾಗ ಅವ್ರ ದೇವಸ್ಥಾನದಲ್ಲಿ ಮಾಡಲಿ, ಅವ್ರ ಮಸೀದಿನಲ್ಲಿ ಮಾಡಲಿ, ಅವ್ರ ಚರ್ಚ್ ಅಲ್ಲಿ ಮಾಡಲಿ, ಅವ್ರು ಬೇಕಾದ್ರೆ ಮಾರ್ಸ್ ನಲ್ಲಿ ಮಾಡಲಿ, ನಾನು ಹೋಗೋದು ನನ್ನ ಕರ್ತವ್ಯ. ಏನಿಲ್ಲ ಮಾಡ್ಲಿ, ನಾನು ಮಾಡಬೇಡಿ ಅಂತ ಹೇಳಿದ್ದೆ. ಹಣ ಬೇಡ, ಹಣ ವಿಚಾರ ಬೇಡ, ನಾನು ನಿಮಗೆ ಒಂದು ನೇರವಾಗಿ ಹೇಳ್ತೀನಿ. ಇಲ್ಲ ಮನುಷ್ಯ ನೀವೇ ಸರ್ ವಿಷಯ ಡೈವರ್ಟ್ ಆಗಿ ಹಣ ಮಾಡೋದ್ರ ಬಗ್ಗೆ, ಹಣ ಕಳ್ಕೊಳ್ಳೋದ್ರ ಬಗ್ಗೆ. ಏನಿಲ್ಲ ಏನ್ ಇಲ್ಲಿ ನೇರವಾಗಿ ನೀವ್ ಏನ್ ಹೇಳ್ಕೊಟ್ಟಿದ್ವಿ, ಬುಡಕಟ್ಟು ಜನಾಂಗದ ಸಂಸ್ಕೃತಿಯನ್ನು ನೀವ್ ಎತ್ತಿ ಹೇಳ್ಕೊಟ್ಟಿದ್ದೀರಾ ಬುಡಕಟ್ಟು ಮುನಿವಾಸ ಅಂದ್ರೆ ಒಂದು ಬುಡಕಟ್ಟು ಮಾತ್ರ ಅಥವಾ ಒಂದು ಜನಾಂಗದ ಮಾತ್ರ ನೀವ್ ಹೇಳಿದ್ರೆ ಸಾವಿರಾರು ಬುಡಕಟ್ಟು ಜನಾಂಗಗಳು ಅವ್ರದೇ ಆದಂತ ಸಂಸ್ಕೃತಿ ಹೊಂದಿದ್ದಾವೆ, ಅದನ್ನ ಎತ್ತಿ ಹಿಡಿಬೇಕು. ಅದು ನಮ್ಮ ಭಾರತ, ಅದು ನಮ್ಮ ಕರ್ನಾಟಕದ ಭಾರತದ ಸಂಸ್ಕೃತಿಗಳು. ಅದನ್ನ ಡೈಲ್ಯೂಟ್ ಮಾಡ್ಬಿಟ್ರೆ, ಈ ಜನರನ್ನ ಕಳ್ಕೊಂಡ್ಬಿಟ್ರೆ ನಮ್ಮ ಒಂದು ಸಾಂಸ್ಕೃತಿಕ ಪ್ರಪಂಚ ಕಳ್ಕೊಂಡೇ ನಾವು. ಧರ್ಮಗಳಾಗಲಿ, ಸಾವಿರಾರು ಧರ್ಮಗಳು, ಸಾವಿರಾರು ಭಾಷೆಗಳು, ಸಾವಿರಾರು ಧರ್ಮಗಳಾಗಲಿ, ಕೇಳಿದೀರಾ?